ಮುಂದೂಡ್ತಾ ಮುಂದೂಡ್ತಾ ಬಂದಿದ್ದ ಸಚಿವ ಸಂಪುಟ ವಿಸ್ತರಣೆ ಕಾರ್ಯ ಅಂತೂ ಫಿಕ್ಸ್ ಆಯ್ತಪ್ಪ. ಬುಧವಾರ ಜೂನ್ 12ಕ್ಕೆ ಸಂಪುಟ ವಿಸ್ತರಣೆ. ರಾಜಭವನಕ್ಕೆ ತೆರಳಿದ್ದ ಕುಮಾರಸ್ವಾಮಿಯವರು ರಾಜ್ಯಪಾಲರನ್ನ ಭೇಟಿಯಾಗಿ ಸಮಯವನ್ನ ಕೇಳ್ಕೊಂಡು ಬಂದಿದ್ದಾರೆ. ಬುಧವಾರ ಬೆಳಗ್ಗೆ 11:30ಗೆ ಸಂಪುಟ ವಿಸ್ತರಣೆ ಆಗತ್ತೆ. 3 ಶಾಸಕರಿಗೆ ರಾಜಭವನದಲ್ಲಿ ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ. 3 ಸಚಿವರು ಯಾರು ಅನ್ನೋದು ಮಾತ್ರ ಸೀಕ್ರೆಟ್. ಮೂಲಗಳ ಪ್ರಕಾರ ರಾಮಲಿಂಗಾರೆಡ್ಡಿ, ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ ಮತ್ತು ಕುಷ್ಟಗಿ ಶಾಸಕ ಅಮರೇಗೌಡ ಬಯ್ಯಾಪುರ ಅವರು ಸಚಿವರಾಗುವ ಸಾಧ್ಯತೆ ಹೆಚ್ಚಿದೆ. ಕಳೆದ ಬುಧವಾರ ಅಂದ್ರೆ ಜೂನ್ 5ಕ್ಕೆ ಸಂಪುಟ ವಿಸ್ತರಣೆ ಆಗ್ಬೇಕಿತ್ತು, ಆದ್ರೆ ರಾಜಕೀಯ ಕಾರಣಗಳಿಗಾಗಿ ಈ ಬುಧವಾರ ಸಂಪುಟ ವಿಸ್ತರಣೆ ಆಗ್ಲಿಲ್ಲ. 3 ಸಚಿವ ಸ್ಥಾನಗಳು ಸದ್ಯಕ್ಕೆ ಖಾಲಿ ಇದೆ. ಅವುಗಳ ಜೊತೆಗೆ ಈಗಿರುವ ಕೆಲವರನ್ನ ರಾಜೀನಾಮೆ ಕೊಡಿಸಿ ಆ ಸ್ಥಾನಕ್ಕೆ ಅತೃಪ್ತರನ್ನ ತರಬೇಕು ಎನ್ನುವ ಸಾಹಸ ಕೂಡ ಮಾಡಲಾಗಿತ್ತು. ಹಾಗಾಗಿ ಯಾವ ಅತೃಪ್ತರಿಗೆ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. JDS ಪಕ್ಷ ತನ್ನ ಹತ್ರ ಇರುವ ಒಂದು ಸ್ಥಾನವನ್ನ ತುಂಬಬೇಕು, ಆದ್ರೆ ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಸೊ ಇದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಕೂಡ ಹೇಳ್ಬೋದು. ಇನ್ನು ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನವನ್ನ JDS ನೀಡುತ್ತಾ ಅಥವಾ ಉತ್ತರ ಕರ್ನಾಟಕ ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡುತ್ತಾ ಎನ್ನುವ ಒಂದು ಗೊಂದಲ ಅಥವಾ ಒಂದು ಸುದ್ದಿ ಇದೆ. ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ಭಾರಿ ಕುತೂಹಲವನ್ನು ನಿಜವಾಗ್ಲೂ ಕೆರಳಿಸಿದೆ ಅಂತ ಹೇಳ್ಬೋದು. ಇನ್ನು ಅತೃಪ್ತರಿಗೆ ಕಾಂಗ್ರೆಸ್ ಮಣೆ ಹಾಕುತ್ತದೆಯಾ ಅಥವಾ ಸಂಪುಟದಲ್ಲಿ ಸ್ಥಾನ ಸಿಗದ ಅತೃಪ್ತರು ಮೈತ್ರಿ ಸರ್ಕಾರಕ್ಕೆ ಹಳ್ಳ ತೋಡ್ತಾರಾ ಎನ್ನುವುದನ್ನ ನೋಡ್ಬೇಕಿದೆ. ಇನ್ನೊಂದ್ ಕಡೆ ಪಕ್ಷೇತರ ಶಾಸಕರಾದ ಆರ್ ಶಂಕರ್ ಹಾಗೂ ಮುಳುಬಾಗಿಲಿನ ನಾಗೇಶ್ ಅವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗಬಹುದು ಎನ್ನುವ ಒಂದು ನಿರೀಕ್ಷೆ ಇದೆ. ಆರ್ ಶಂಕರ್ ಅವರಿಗೆ ಈ ಮೊದಲು ಸಚಿವ ಸ್ಥಾನವನ್ನ ನೀಡಲಾಗಿತ್ತು, ಆ ನಂತರ ಅವರನ್ನ ಸಂಪುಟದಿಂದ ಕೈಬಿಡಲಾಗಿತ್ತು. ಆರ್ ಶಂಕರ್ ಮತ್ತು ನಾಗೇಶ್ ಅವರು ಕೆಲವು ತಿಂಗಳ ಹಿಂದೆ BJPಗೆ ಬೆಂಬಲವನ್ನ ನೀಡಿದ್ರು, ಆ ನಂತರ ನಾಗೇಶ್ ಮತ್ತೆ ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡಿದ್ರು. ಎರಡು ಪಕ್ಷಗಳಲ್ಲಿ ಅಂದ್ರೆ ಕಾಂಗ್ರೆಸ್ JDS ಹಲವು ಶಾಸಕರು ಮಂತ್ರಿ ಸ್ಥಾನದ ಒಂದು ಆಕಾಂಕ್ಷಿಗಳಾಗಿದ್ದಾರೆ. ಇದಕ್ಕಾಗಿ ಕೆಲವರು ಪಕ್ಷ ಹಾಗೂ ಸರ್ಕಾರದ ಬಗ್ಗೆ ಬಹಿರಂಗವಾಗಿ ಟೀಕೆ ಕೂಡ ಮಾಡ್ತಿದ್ದಾರೆ. ಆದ್ರೆ ಇರುವ ಕಡಿಮೆ ಸಚಿವ ಸ್ಥಾನದಲ್ಲಿ ಒಬ್ಬರಿಗೆ ಸ್ಥಾನ ನೀಡಿದ್ರೆ ಮತ್ತೊಬ್ಬರ ಕಣ್ಣು ಕೆಂಪಗಾಗತ್ತೆ. ಹೀಗಾಗಿ ಯಾರಿಗೂ ಸಚಿವ ಸ್ಥಾನ ನೀಡೋದು ಬೇಡ ಎನ್ನುವ ತೀರ್ಮಾನಕ್ಕೆ ಬರಲಾಗಿದೆ ಎನ್ನಲಾಗಿದೆ. ಆದ್ರೂ ಕೂಡ ಒಬ್ಬ ಅತೃಪ್ತ ಶಾಸಕನಿಗೆ ಸದ್ಯಕ್ಕೆ ಈಗ ಒಂದು ಸ್ಥಾನ ನೀಡೋದ್ರ ಬಗ್ಗೆ ಚಿಂತನೆ ಕೂಡ ನಡೀತಾ ಇದೆ. ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡೋದಿಕ್ಕೆ ದೋಸ್ತಿ ನಾಯಕರು ಉಪಾಯ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿ JDS ಹಾಗೂ ಕಾಂಗ್ರೆಸ್ ನಿಂದ ಒಂದೊಂದು ಸ್ಥಾನವನ್ನ ಬಿಟ್ಟುಕೊಡಲಾಗ್ತಿದೆ. ಕಾಂಗ್ರೆಸ್ ರೆಬಲ್ಗಳಲ್ಲಿ ಯಾರಿಗೆ ಒಬ್ಬರಿಗೆ ಒಂದು ಸ್ಥಾನವನ್ನ ಕೊಟ್ಟರು ಕೂಡ ಬಂಡಾಯ ತೀವ್ರವಾಗುವ ಒಂದು ಆತಂಕ ಇಲ್ಲ ಅನ್ನೋದನ್ನ ನಾವು ಹೇಳೋಕ್ಕಾಗಲ್ಲ. ಅವರಿಗೆ ಸಚಿವ ಸ್ಥಾನ ನೀಡದೆ ಒಂದನ್ನ ಹಾಗೆ ಉಳಿಸ್ಕೊಳ್ಳೋದಿಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಸಚಿವರಾಗ್ತಿರುವ 3 ಶಾಸಕರಲ್ಲಿ 2 ಸಿದ್ದರಾಮಯ್ಯ ಅವರ ಬೆಂಬಲಿಗರಾಗಿದ್ರೆ ಇನ್ನೊಬ್ರು ಸಿದ್ದರಾಮಯ್ಯ ಅವರ ಸಮಕಾಲೀನರು ಅಂತ ಹೇಳಲಾಗ್ತಿದೆ. ವಿ ಮುನಿಯಪ್ಪ ಮತ್ತು ಅಮರೇಗೌಡ ಬಯ್ಯಾಪುರ ಅವರು ಸಚಿವ ಸ್ಥಾನ ಪಡೆಯುವಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡ ಇದೆ ಅಂತ ಒಂದು ವಿಶ್ಲೇಷಣೆ ಕೂಡ ಮಾಡಲಾಗ್ತಾ ಇದೆ. ಇನ್ನೊಂದ್ ಕಡೆ BC ಪಾಟೀಲ್, ರಮೇಶ್ ಜಾರಕಿಹೊಳಿ ಈಗಾಗಲೇ ಮೈತ್ರಿ ಪಕ್ಷದ ವಿರುದ್ಧದ ಒಂದು ಮಾತನ್ನ ಅವರು ಯಾವಾಗ್ಲೂ ಆಡ್ತಾನೆ ಇರ್ತಾರೆ. ನನಗೆ ಸಚಿವ ಸ್ಥಾನ ಕೊಟ್ಟರು ನಾನು ಸಚಿವನಾಗೋದಿಲ್ಲ, ತೋಳ ಬಂತು ತೋಳ ಕತೆ ಕೇಳಿ ಕೇಳಿ ಸಾಕಾಗೋಗಿದೆ, ಸಚಿವ ಸ್ಥಾನಕ್ಕೆ ಯಾರ ಮನೆ ಬಾಗ್ಲಿಗೂ ನಾನು ಹೋಗೋದಿಲ್ಲ, ಪದೇ ಪದೇ ಸಚಿವ ಸ್ಥಾನ ಕೊಡ್ತೀನಿ ಅಂತಾರೆ, ಮುಂದಿನ ನಡೆ ಬಗ್ಗೆ ಯೋಚಿಸಿ ತೀರ್ಮಾನ ಮಾಡ್ತೀನಿ ಅಂತ BC ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಇವರಿಗೆ ಈ ಬಾರಿ ಅವಕಾಶ ತಪ್ಪಿದ್ರೆ ಅವರು BJPಗೆ ಹೋಗ್ಲೂಬಹುದು, ಆಗ ಆಪರೇಷನ್ ಕಮಲಕ್ಕೆ ಇನ್ನಷ್ಟು ಬಲ ಬರುತ್ತೆ ಅಂತ ಹೇಳ್ಬಹುದು. ಮೈತ್ರಿ ಪಕ್ಷ ಯಾವಾಗ ಬೀಳುತ್ತೆ ಅಂತ BJP ಅವರು ಕಾಯ್ತಾ ಇದ್ದಾರೆ. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆ ಪ್ಲಸ್ ಆಗೋದಕ್ಕಿಂತ ಜಾಸ್ತಿ ಮೈತ್ರಿ ಪಕ್ಷಕ್ಕೆ ಮೈನಸ್ ಆಗೋ ಚಾನ್ಸಸ್ ಇದೆ. ನೋಡೋಣ ಏನಾಗುತ್ತೆ ಅಂತ.